ನಮಸ್ಕಾರ ಮಹಾಯುದ್ಧ ನ್ಯೂಸ್ ಗೆ ಸ್ವಾಗತ ಶ್ರೀರಾಮುಲವರ ಆಗಮನದಿಂದ ಕಾಯಕಲ್ಪ ಆಗಬೇಕಿರುವ ಚಿನ್ನಿಹಗರಿ ದಂಟಿಯ ಮೇಲಿರುವ ಗ್ರಾಮಗಳು ಚಿತ್ರದುರ್ಗ ಜಿಲ್ಲೆಯ ಮುಳಕಾನ್ಮೂರು ತಾಲೂಕಿನ ದೇವಸಮುದ್ರ ಹೋಬಳಿಯ ಬಹುತೇಕ ಹಳ್ಳಿಗಳ ಅಂತರ್ಜಲಕ್ಕೆ ಆಸರಿಯಾಗಿ ಹರಿಯುವ ಹಳ್ಳ ಈ ಚಿನ್ನಿಹಗರಿ ಹಳ್ಳ ಈ ಹಳ್ಳ ಒಂದು ಸಾರಿ ತುಂಬಿದರೆ ಸಾಕು ಸುಮಾರು 4ರಿಂದ 5 ವರ್ಷ ಹಳ್ಳದ ಸುತ್ತಮುತ್ತಲಿನ ಹಳ್ಳಿಗಳು ಬೋರ್ವೆಲ್ಗಳಲ್ಲಿ ನೀರು ತುಂಬಿ ರೈತರ ಜೀವನೋಪಾಯಕ್ಕೆ ಭರವಸೆಯನ್ನು ತುಂಬುತ್ತಿತ್ತು ಆದರೆ ಕಳೆದ 3 ವರ್ಷಗಳಿಂದ ಈ ಹಳ್ಳದಲ್ಲಿ ಅಳತೆ ಮೀರಿ ನಡೆಯತಾ ಇರುವ ಮರಳು ಗಣಿಕಾರಿಕೆಯಿಂದ ಅಂತರ್ಜಲ ಮಟ್ಟದಲ್ಲಿ ಕುಸಿತ ಕಂಡಿತು ರೈತರ ಬಾಳಲ್ಲಿ ಭರವಸೆ ಮಂಕಾಗಿ ಹೋಗಿದೆ ಹೊಟ್ಟೆಪಾಡಿಗಾಗಿ ದೂರದ ಪಟ್ಟಣಗಳಿಗೆ ಗುಳೆ ಹೋಗುವ ಪರಿಸ್ಥಿತಿ ಕೂಡ ಎದುರಾಗಿದೆ ಇಷ್ಟೇ ಅಲ್ಲ ರಾತ್ರಿಯಾಗಲೂ ಏನದೆ ಮರಳು ಹೊತ್ತು ಸಾಗುವ ವಾಹನಗಳಿಂದ ಹಲವಾರು ಗ್ರಾಮಗಳಲ್ಲಿ ರಸ್ತೆಗಳು ಹದಗೆಟ್ಟು ಹೋಗಿವೆ ರಸ್ತೆ ಪಕ್ಕದಲ್ಲಿರುವ ಮನೆಗಳಿಗೆ ಧೂಳು ತುಂಬಿ ಅಷ್ಟು ಜನರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಇದಲ್ಲದೆ ರಸ್ತೆ ಪಕ್ಕದಲ್ಲಿರುವ ಶಾಲೆಗಳಿಗೆ ಆಗುವ ತೊಂದರೆಗಳಂತ ಹೇಳುತ್ತಿರುವುದು ಇವಿಷ್ಟು ಮರಳು ಗಣಿಗಾರಿಕೆಯಿಂದ ತೊಂದರೆಗಳಾಗ್ತಾ ಇವೆ ಇಲ್ಲಿನ ಹಳ್ಳಿಗಳಲ್ಲಿ ಹಲವಾರು ಮೂಲ ಸೌಲಭ್ಯಗಳ ಕೊರತೆ ಕೂಡ ಇದೆ ಇಲ್ಲಿನ ಎಷ್ಟೋ ಶಾಲೆಗಳ ಕೊಠಡಿಗಳು ಶಿಥಿಲ ವ್ಯವಸ್ಥೆಯನ್ನು ತಲುಪಿದೆ ಮಳೆ ಬಂದಾಗ ಚಾವಣಿ ಸೋರಿ ಶಾಲೆಯಲ್ಲಿ ಇಟ್ಟಿರುವ ಪುಸ್ತಕಗಳು ಎಲ್ಲ ಕೂಡ ಹಾಳಾಗೋಗ್ತಾ ಇವೆ ಇದಲ್ಲದೆ ಬಹುತೇಕ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲದೆ ವಿದ್ಯಾರ್ಥಿಗಳು ಅಪಾಯವನ್ನು ಲೆಕ್ಕಿಸಿದ ರಸ್ತೆಗಳ ಪಕ್ಕ ಕಳ್ಳಿ ಪೊದೆಗಳಲ್ಲಿ ಶೌಚಕ್ಕೆ ಹೋಗುವ ಒಂದು ಶೋಚನೀಯ ಪರಿಸ್ಥಿತಿ ಕೂಡ ಎದುರಾಗಿದೆ ಕೆಲವು ಶಾಲೆಗಳಲ್ಲಿ ಆಟದ ಮೈದಾನಗಳಿಲ್ಲ ಈ ಆಧುನಿಕ ಯುಗದಲ್ಲೂ ಕೂಡ ಕೆಲವೊಂದು ಏಕೋಪಾಧ್ಯಾಯ ಶಾಲೆಗಳು ಕೂಡ ಇದೆ ಅಲ್ಲದೆ ಹಲವಾರು ಹಳ್ಳಿಗಳಿಗೆ ಈಗಾಗಲೇ ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಹಾಗೂ ಜನರು ಅಪಾಯವನ್ನು ಲೆಕ್ಕಿಸಿದ ಆಟೋಗಳಲ್ಲಿ ಕಿಕ್ಕಿರಿದು ಪ್ರಯಾಣಿಸುವ ಅನಿವಾರ್ಯತೆ ಕೂಡ ಬಂದು ಒದಗಿದೆ ಇದಲ್ಲದೆ ಅತಿ ಮುಖ್ಯವಾಗಿ ಬಹುತೇಕ ಹಳ್ಳಿಗಳಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡುವ ಆರೋಗ್ಯ ಕೇಂದ್ರವೂ ಕೂಡ ಇಲ್ಲ ಇವಿಷ್ಟು ಅಲ್ಲದೆ ಇನ್ನು ಹಲವಾರು ಸಮಸ್ಯೆಗಳಿಂದ ಕೂಡಿರುವ ಈ ಹಳ್ಳಿಗಳ ಜನತೆ ಶ್ರೀರಾಮುಲವರು ಮನಸ್ಸನ್ನು ಮಾಡಿದರೆ ಇವೆಲ್ಲ ಸಮಸ್ಯೆಗಳಿಗೆ ಖಂಡಿತವಾಗ ಪರಿಹಾರವನ್ನು ನೀಡ್ತಾರೆ ಇಡೀ ತಾಲೂಕಿನ ಚಿತ್ರಣವನ್ನೇ ಬದಲಾಯಿಸ್ತಾರೆ ಎಂಬ ಒಂದು ಅಚಲ ನಂಬಿಕೆ ಜನರಲ್ಲಿ ಜೀವಂತವಾಗಿ ಉಳಿದಿದೆ ಈ ಜನರ ನಂಬಿಕೆಯನ್ನು ಉಳಿಸಿಕೊಳ್ಳಲು ಶಾಸಕರು ಅವಧಿ ಮುಗಿಯುವ ಮುನ್ನವೇ ಈ ಕಡೆ ಗಮನ ಹರಿಸಬೇಕು ಅಂತ ನಮ್ಮ ಒಂದು ಮನವಿ ಸಮಸ್ಯೆಗಳನ್ನು ಎದುರಿಸ್ತಾ ಇರುವ ಪ್ರತಿ ಗ್ರಾಮದ ಪ್ರತಿ ವ್ಯಕ್ತಿಯೂ ಕೂಡ ಒಂದು ಮನವಿಯನ್ನು ಮಾಡಿದ್ದಾರೆ ನಾವು ಅಗಲೇ ರಾತ್ರಿ ಕಾಯದ ಆಗ್ತಾ ಮಕ್ಕಳ ದೊಡ್ಡಿಗೆ ಬಂದ್ರೆ ಓಡಿ ಬರ್ತಾವೆ ಇಚ್ಛೆ ಬಂದ್ರೆ ಓಡಿ ಬರ್ತಾವೆ ಹುಡುಗರು ಅಂಥ ಹುಡುಗರನ್ನ ನಾವು ಎಲ್ಲಿ ತಕ್ಕನ ಕಾಯಲ್ಲಿ ಅಗಲೇ ರಾತ್ರಿ ಓಡಾಡ್ತಾವೆ ದೊಡ್ಡ ದೊಡ್ಡವು ಸಣ್ಣವು ಲಾರಿಗಳು ಲಾರಿಗಳು ಟ್ರ್ಯಾಕ್ಟರ್ಗಳು ಟ್ರ್ಯಾಕ್ಟರ್ಗಳು ಎಲ್ಲ ಓಡಾಡ್ತಾವೆ ಸರ್ ನಮಗೆ ಧೂಳ ದುಮ್ಮ ಬಂದು ಕೆಮ್ಮಾಗಿ ನಗಡಾಗಿ ಜ್ವರ ಬಂದು ಸುಸ್ತಾಗಿ ಮಕ್ಕಂದ್ವಿ ನಾವು ಮೊಮ್ಮಕ್ಕಳು ನಾವು ಮಕ್ಕಳು ಸತ್ತು ಎಲ್ಲಾನು ಮಕ್ಕಂದು ಎತ್ಬಿಟ್ಟಿವಿ ಊರಲ್ಲೇ ಅನೇಕ ದಿನಗಳಿಂದ ಮರಳನ್ನು ಸಾಗಾಟನ ಮಾಡ್ತಿದ್ದಾರೆ ನೈಟ್ ಎಲ್ಲ ಮರಳು ಹೊಡಿತಾರೆ ಮತ್ತೆ ಇಲ್ಲಿ ಟ್ಯಾಕ್ಟರ್ ಓಡಾಡ್ತಾರೆ ಸ್ಕೂಲ್ ಮಕ್ಕಳಿಗೆಲ್ಲ ಭಾಳ ತೊಂದರೆ ಆಗ್ತದೆ ಇದುವರೆಗೆ ಯಾವುದೇ ಅಧಿಕಾರಿ ಆಗಲಿ ಅಥವಾ ಯಾವುದೇ ಗ್ರಾಮ ಪಂಚಾಯತ್ ಅವರೇ ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಮತ್ತೆ ಅತಿ ಹೆಚ್ಚಾಗಿ ಇಲ್ಲಿ ಮಕ್ಕಳಿಗೆ ಭಾಳ ತೊಂದರೆ ಆಗ್ತದೆ ನೈಟ್ ಎಲ್ಲ ಹೊಡಿತಾರೆ ಮತ್ತೆ ರೋಡ್ಲಿ ಯಾವುದೇ ರೀತಿಯಾದ ನೀರು ಕೂಡ ಹಾಕಂಗಿಲ್ಲ ಹಂಗೆ ಅವ್ರು ಲಾರಿಗಳನ್ನು ಓಡಿಸ್ತಾ ಇರ್ತಾರೆ ಅನೇಕ ರೀತಿಯಲ್ಲಿ ಲಾರಿಗಳು ಬರ್ತದೆ ದೊಡ್ಡ ದೊಡ್ಡ ಲಾರಿಗಳೆಲ್ಲ ಬರ್ತಾ ಇದಾವೆ ಇಲ್ಲಿ ಮಕ್ಕಳಿಗೆ ಭಾಳ ತೊಂದರೆ ಆಗ್ತದೆ ಈ ಬಗ್ಗೆ ಹೆಚ್ಚಿನ ಕ್ರಮ ಅಂತ ಹೋಗಬೇಕು ಕೂಡಲೇ ಅಧಿಕಾರಿಗಳು ಬಂದು ಇಲ್ಲಿ ಗಮನವನ್ನು ಹರಿಸ್ಬೇಕು ಯಾರು ಕೇಳೋದಿಲ್ಲ ಬಂದಿಲ್ಲ 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 ಹಾ ವಸ್ಸು ವಸ್ಸು